हेलो नमस्कार एल्लरिगू वेलकम बैक टू कनड इन जपान इवत्तु टोकियोदल्लि फेस्टिवल नडेयता इदे नावु नोडोके बंदिद्दीवि असाकुसा ऐरियादल्लिदे ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಈ ಫೆಸ್ಟಿವಲ್ಗೆ ಸುಮಾರು 5 ಲಕ್ಷ ಜನ ಬರ್ತಾರಂತೆ ಸೊ ಹಂಗಾಗಿ ನಾವು ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ಟೈಮಲ್ಲೇ ಶುರುವಾಗ್ತಾ ಇದೆ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಿಸ್ ಮಾಡ್ಕೋಬೇಡಿ ಎಂಜಾಯ್ ಮಾಡಿ ನಮ್ಮ ಕಡೆ ಹೆಂಗೆ ಜಾತ್ರೆ ರಥ ತೇರು ಅಂತ ಎಲ್ಲ ಮಾಡ್ತೀವಿ ಆ ತರ ಜಪಾನಲ್ಲೂ ಮಾಡ್ತಾರೆ ನೋಡಿ ಇದಕ್ಕೆ ಇಲ್ಲಿ ಮತ್ಸುರಿ ಅಂತ ಕರೀತಾರೆ ಮತ್ಸುರಿ ಅಂದ್ರೆ ಫೆಸ್ಟಿವಲ್ ಹಬ್ಬ ಅನ್ನೋ ತರ ಇದು ಸಾಂಜಾ ಮತ್ಸುರಿ ಅಂತ ಹೇಳಿ ವರ್ಷದಲ್ಲಿ ಒಂದ್ಸಲಿ ಆಗುತ್ತೆ ಸೋ ಮೂರು ಫೆಸ್ಟಿವಲ್ಸ್ ಇದೆ ಪಾಪ್ಯುಲರ್ ಫೆಸ್ಟಿವಲ್ ಅದರಲ್ಲಿ ಸಾಂಜಾ ಮತ್ಸುರಿ ಕೂಡ ಒಂದು ಇದು ಪ್ರತಿ ವರ್ಷ ಅಸಾಕುಸದಲ್ಲಿ ನಡೆಯುತ್ತೆ ನೂರಾರು ಶ್ರೈನ್ಸ್ ಇರುತ್ತೆ ಪೋರ್ಟಬಲ್ ಶ್ರೈನ್ಸ್ ಇದನ್ನ ಮೆರವಣಿಗೆ ಮಾಡ್ತಾರೆ ಫುಲ್ ಸ್ಟ್ರೀಟ್ ಉದ್ದನು ಈ ಫೆಸ್ಟಿವಲ್ ಯಾಕೆ ಮಾಡ್ತಾರೆ ಅಂದ್ರೆ ಈ ವರ್ಷ ಪೂರ್ತಿ ಇಲ್ಲಿನ ಜನಕ್ಕೆ ಮತ್ತೆ ಇಲ್ಲಿ ಈ ಎಲ್ಲ ಏನೇನ್ ಲೋಕಲ್ ಬಿಸಿನೆಸ್ ಎಲ್ಲ ಮಾಡ್ತಾ ಇರ್ತಾರಲ್ಲ ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಈ ಫೆಸ್ಟಿವಲ್ ಮಾಡ್ತಾರೆ ಈ ಟೆಂಪಲ್ ಹೆಸರು ಸೆನ್ಸೋಜಿ ಅಂತ ಹೇಳಿ ಟೋಕಿಯೋನಲ್ಲಿ ತುಂಬ ಪಾಪ್ಯುಲರ್ ಟೆಂಪಲ್ ಮತ್ತೆ ಟ್ರೆಡಿಷನಲ್ ಡಿಸ್ಟ್ರಿಕ್ಟ್ ಇದು ಸಾಕಷ್ಟು ಟ್ರೆಡಿಷನಲ್ ಫುಡ್ ಎಲ್ಲ ಸಿಗುತ್ತೆ ಮತ್ತೆ ಇದೇ ತರ ಸೆನ್ಸೋಜಿ ಟೆಂಪಲ್ ತರ ಬೇರೆ ಬೇರೆ ಟೆಂಪಲ್ಗಳು ಇದೆ ಆಕ್ಚುಲಿ ನಾವು ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬೇಗನೆ ಬಂದಿದ್ದೀವಿ ಹಾಗಾಗಿ ಬೇರೆ ಎಲ್ಲ ವಿಡಿಯೋಸ್ ಮಾಡ್ಕೊಳಕಾಯ್ತು ಫೆಸ್ಟಿವಲ್ ಶುರುವಾದ್ಮೇಲಂತೂ ವಿಡಿಯೋ ಮಾಡ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅಷ್ಟೊಂದು ಜನ ಇದ್ದಾರೆ ಇಲ್ಲಿ ದೊಡ್ಡ ಗೇಟ್ ಕಾಣಿಸ್ತಾ ಇದೆ ಇದು ಹೋನ್ಝೋನ್ ಗೇಟ್ ಅಂತ ಹೇಳ್ತಾರೆ ಗೇಟ್ ಎಂಟರ್ ಆಗಿ ಒಳಗಡೆ ಬಂದ ತಕ್ಷಣ ನಿಮಗೆ ಫಸ್ಟು ನಮ್ಮ ಕಡೆ ದೇವಸ್ಥಾನಗಳಲ್ಲೆಲ್ಲ ಹೆಂಗೆ ನಾವು ಕೈ ಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತೀವಿ ಅದೇ ಥರ ಇಲ್ಲಿ ಕೂಡ ಒಮಿಜುಯ ಅಂತ ಹೇಳ್ತಾರೆ ಇಲ್ಲಿ ಕೈ ತೊಳ್ಕೊಳ್ಳೋದಕ್ಕೆ ಸೊ ಇಲ್ಲಿ ಕೈ ತೊಳ್ಕೊಂಡು ಮತ್ತು ಧೂಪ ಎಲ್ಲ ಹಾಕಿರ್ತೀವಲ್ಲ ನಾವು ಅದೇ ಥರ ಇಲ್ಲೂ ಕೂಡ ಧೂಪ ಹಚ್ಚಿರ್ತಾರೆ ಆ ಧೂಪದಲ್ಲಿ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗಬೇಕು ಇಲ್ಲಿ ನೋಡಿ ಇದೇ ಟೆಂಪಲ್ಲು ಇದು ಪೂರ್ತಿ ವುಡ್ಡನಲ್ಲೇ ಕಟ್ಟಿರೋದು ಬೇರೆ ಯಾವುದೇ ಥರ ಮೆಟೀರಿಯಲ್ಸು ಯೂಸ್ ಮಾಡಿಲ್ಲ ಮತ್ತು ಯಾವುದೇ ನೇಲ್ಸ್ ಕೂಡ ಯೂಸ್ ಮಾಡದೆ ಕಟ್ಟಿರುವಂಥ ಟೆಂಪಲ್ಲು ನಾವು ಹೇಗೆ ದೇವಸ್ಥಾನಗಳಲ್ಲೆಲ್ಲ ಹರಕೆ ಮಾಡ್ಕೊಂಡಿರ್ತೀವಿ ಅದೇ ಥರ ಇಲ್ಲಿ ಕೂಡ ಭವಿಷ್ಯ ನೋಡೋದು ಅಂತ ಕರೀತಾರೆ ಒಮಿಕೂಜಿ ಅಂತ ಹೇಳಿ ಸೊ ನಾನು ಇವಾಗ ಈ ಡಬ್ಬದಲ್ಲಿ ಒಂದು ಸ್ಟಿಕ್ ಇರುತ್ತೆ ಆ ಸ್ಟಿಕ್ನ ತಗೋತೀನಿ ಆ ಸ್ಟಿಕ್ ಮೇಲೆ ಒಂದು ನಂಬರ್ ಬರೆದಿರುತ್ತೆ ಆ ನಂಬರ್ ಯಾವ ಏನು ನಂಬರ್ ಇರುತ್ತೆ ಅದು ನೋಡಿಬಿಟ್ಟು ಆ ಬಾಕ್ಸ್ನ ಓಪನ್ ಮಾಡ್ಕೋತೀನಿ ಆದಷ್ಟು ಒಂದೊಂದು ನಂಬರ್ ಹಾಕಿದ್ದಾರೆ ಬಾಕ್ಸಲ್ಲಿ ಒಂದು ಸ್ಲಿಪ್ ತೊಗೊಂಡಿದ್ದೀನಿ ಬ್ಯಾಡ್ ಲಕ್ ಬಂದಿದೆ ಸೊ ಏನು ಮಾಡೋದು ಅದಕ್ಕೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಆ ಚೀಟಿನ ಇಲ್ಲಿ ಕಟ್ತಾ ಇದ್ದೀನಿ ಸೊ ನಿಮಗೆ ಒಬ್ಬೊಬ್ರಿಗೆ ಒಂದೊಂದು ಥರದ್ದು ಬರುತ್ತೆ ರ್ಯಾಂಡಮ್ ಆಗಿ ಸೊ ನೀವು ಗುಡ್ ಫಾರ್ಚೂನ್ ಅಂತ ಬಂದರೆ ಇದನ್ನು ಕಟ್ಟೋ ಅಷ್ಟೇನಿರಲ್ಲ ನೀವು ಮನೆಗೆ ತೊಗೊಂಡು ಹೋಗ್ಬೋದು ಬ್ಯಾಡ್ ಫಾರ್ಚೂನ್ ಅಂತ ಬಂದರೆ ಅಲ್ಲಿ ಪ್ರೇಯರ್ ಮಾಡಿಕೊಂಡು ಅಲ್ಲಿ ಚೀಟಿ ಕಟ್ತಾರೆ ಇಲ್ಲಿ ಕೆಲವೊಂದು ಟೆಂಪಲ್ಗಳಲ್ಲೆಲ್ಲ ಕೋಯಿ ಫಿಶ್ ಇರುತ್ತೆ ಇಲ್ಲಿ ನೋಡ್ಬೋದು ಸಾಕಷ್ಟು ಕೋಯಿ ಫಿಶ್ ಎಲ್ಲ ಇದೆ ಇಲ್ಲಿ ಸೆನ್ಸೋಜಿ ಟೆಂಪಲ್ ಎಲ್ಲ ನೋಡಿದ್ದಾಯಿತು ಇವಾಗ ಸ್ಟ್ರೀಟ್ ಬಂದಿದ್ದೀವಿ ಈ ಅಸಾಕುಸಾ ಸ್ಟ್ರೀಟಲ್ಲೂ ಸಾಕಷ್ಟು ಶಾಪಿಂಗ್ ಎಲ್ಲ ಇದೆ ಮತ್ತು ಸ್ಟ್ರೀಟ್ ಫುಡ್ ಎಲ್ಲನೂ ಟೇಸ್ಟ್ ಮಾಡ್ಬೋದು ಇವಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ರಿಕ್ಷಾ ರೈಡು ಇದನ್ನು ತೊಗೊಂಡ್ರೆ ಒಬ್ಬರಿಗೆ 3000 ಏನು ತೊಗೋತಾರೆ ಸೊ ನಿಮಗೆ ಅಸಾಕುಸಾ ಸ್ಟ್ರೀಟಲ್ಲಿ ಏನೇನು ಪಾಪ್ಯುಲರು ಈ ಟೆಂಪಲ್ಲು ಅಥವಾ ಸ್ಟ್ರೀಟ್ ಫುಡ್ಡು ಏನೇನಿರುತ್ತೆ ಹಳೆಯ ಕಾಲದ್ದು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ನೋಡಿ ಇದೊಂದು ದೇವಸ್ಥಾನ ಇದೆ ಅವರು ರಿಕ್ಷಾದವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇದೇನು ಟೆಂಪಲ್ ಅಂತ ಹೇಳಿ
ಈ ಟೆಂಪಲ್ಗೆ ಎಂಟರ್ ಆಗೋಕೆ ಮುಂಚೆನೆ ಒಂದು ನಕಮಿಸೆ ಸ್ಟ್ರೀಟ್ ಅಂತ ಕಾಣಿಸುತ್ತೆ. ಅಲ್ಲಿ ಸಾಕಷ್ಟು ಸೌನೀರ್ ಶಾಪ್ಸು ಮತ್ತು ಸ್ಟ್ರೀಟ್ ಫುಡ್ಡು ಎಲ್ಲ ಸಿಗುತ್ತೆ. ಪಾಪ್ಯುಲರ್ ಇದು. ಮನೆಕಿ ನೆಕೋ ಅಂತ ಹೇಳ್ತಾರೆ, ಅಂದರೆ ಲಕ್ಕಿ ಕ್ಯಾಟ್ ಅಂತ ಹೇಳಿ ಜಪನೀಸ್ದು. ಸೊ ಎಲ್ಲ ಕಡೆನೂ ನಾವು ಲಕ್ಕಿ ಕ್ಯಾಟ್ಸ್ನ ನೋಡ್ಬೋದು ಜಪಾನಲ್ಲಿ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ರಿವರ್ ಹತ್ರ ಬಂದಿದ್ದೀವಿ. ಇದು ಸುಮಿದಾ ರಿವರ್ ಅಂತ ಹೇಳಿ, ಇದು ಕೂಡ ಫೇಮಸ್ ರಿವರ್ ಟೋಕಿಯೋದಲ್ಲಿ. ನೀವು ಒದರ್ಬಾಗೆಲ್ಲನೂ ಇಲ್ಲಿಂದನೇ ಹೋಗ್ಬೋದು ಕ್ರೂಸಲ್ಲಿ. ಮತ್ತು ಇಲ್ಲಿಂದ ನಿಮಗೆ ಸ್ಕೈ ಟ್ರೀ ಕಾಣಿಸುತ್ತೆ, ಮತ್ತು ಸಾಕಷ್ಟು ವ್ಯೂ ಪಾಯಿಂಟ್ಸ್ ಎಲ್ಲ ಇದೆ ಇಲ್ಲಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.